ಧಾರವಾಡ ಸಣ್ಣ ನೀರಾವರಿ ಇಲಾಖೆ ವಿಭಾಗೀಯ ಕಚೇರಿಯಲ್ಲಿ ಭ್ರಷ್ಟಾಚಾರ ವಾಸನೆಯಂತೆ ಅಂತೆ ಕಂತೆ. ಹೌದು, ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಹ ಒಂದು. ಧಾರವಾಡದ ಸಣ್ಣ ಕಮಿಷನ್ ಹಾಗೂ ಭ್ರಷ್ಟಾಚಾರದ ವಾಸನೆ ಕೇಳಿ ಬಂದಿತ್ತು. ಇದಕ್ಕೆ ಇಂಬು ನೀಡುವಂತೆ ಇಲ್ಲಿ ಕಾಮಗಾರಿ ಕಾರ್ಯನಿರ್ವಹಣೆ ಮಾಡಿದ ಗುತ್ತಿಗೆದಾರ ಸಣ್ಣ ನರಸಾಪುರ ಎಂಬುವರು ನಿನ್ನೆ ಮುಂಜಾನೆ ನವ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಕರೆ ಮಾಡಿ ಕಾಮಗಾರಿ ಬಿಲ್ ಪಾಸ್ ಮಾಡೋದಕ್ಕೆ ಹಾಲಿ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಪದೇ ಪದೇ ವಿಳಂಬ ಮಾಡುತ್ತಿದ್ದಾರೆ ಹಾಗೂ ಕಣ್ಣು ತಪ್ಪಿಸಿ ಹೋಗುತ್ತಿದ್ದಾರೆ ಎಂದು ಹೇಳಿ 40% ಕಮಿಷನ್ಗಿಂತ ಹೆಚ್ಚು ಬೇಡಿಕೆ ಇಡ್ತಾ ಇದ್ದಾರೆ ಎಂದು ತನ್ನ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನ ನೋಡಿದ್ರೆ ಇಲ್ಲೂ ಸಹ ಭ್ರಷ್ಟಾಚಾರದ ವಾಸನೆ ಕೇಳಿ ಬಂದಿದೆ. ಒಂದು ರೀತಿ ವಿಶೇಷವಾಗಿ ಕಾರ್ಯನಿರ್ವಾಹಕ ಅಭಿಯಂತರ ಒಂದು ರೀತಿ ಕಚೇರಿ ಸಾಕಷ್ಟು ಒಂದು ರೀತಿ ಇಲ್ಲಿರೋ ಕಾಂಟ್ರಾಕ್ಟರ್ ಹೇಳೋ ಪ್ರಕಾರ ಏನು 3 ತಿಂಗಳಿಗೊಮ್ಮೆ ಒಬ್ಬೊಬ್ರು ಡಬಲಿ ಚೇಂಜ್ ಆಗ್ತಾರಂತ ಇಲ್ಲಿ. ಇದರಿಂದ ಏನೊಂದರೆ ಕಾಂಟ್ರಾಕ್ಟರ್ಗಳು ಮತ್ತೆ ಸಿಬ್ಬಂದಿಗಳು ಸಾಕಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಒಂದು ರೀತಿ ತಾಂತ್ರಿಕ ಒಂದು ರೀತಿ ಸಹಾಯಕರ ಹತ್ರ ಹೋಗ್ತಾ ಇದ್ದೀವಿ. ಇದು ತುಂಬಾ ಇಂಪಾರ್ಟೆಂಟ್. ವಿಶೇಷವಾಗಿ ಇಲ್ಲಿ ಇದ್ದು ಸಹ ಒಂದು ರೀತಿ ಇಲ್ದಂಗ ಆಗಿದೆ. ಇದು ಒಂದು ರೀತಿ ಇದು ಸರ್ ಏನೇನ್ ವಿಷಯ ಹೇಳಿದ್ರ? ಈಗ ವಿಷಯ ಪೇಮೆಂಟ್ ಬರ್ತಾ ಇಲ್ಲ. ಒಂದು ಬಂದ್ ಪೇಮೆಂಟ್ ಕೂಡ ಟ್ರಾನ್ಸ್ಪರೆನ್ಸಿ ಇಲ್ಲ, ಯಾರಿಗೂ ಗೊತ್ತಾಗಲ್ದಂಗೆ ಯಾರವ್ರಿಗೂ ಹಾಕ್ಬಿಡ್ತಾರೆ. ಯಾರು ಇಂಜಿನಿಯರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಬಂದು ಲಾಸ್ಟ್ ಮೂಮೆಂಟ್ ವರೆಗೂ ಅದು ಸೆಕ್ರೆಟ್ ಆಗಿ ಕಾನ್ಫಿಡೆನ್ಸ್ ಆಗಿರುತ್ತೆ. ಒಂದು ಎರಡನೇದ್ದು ಇಂಜಿನಿಯರ್ ಯಾರು ಇದಾರೆ ಈಗ? ದೇವರಾಜ್ ಸಿಂಗ್. ಏನ್ ಮಾಡ್ತಾ ಇದಾರೆ? ಅಲ್ಲ, ಅವರು ಬಂದಿದ್ದು ಕೂಡ ಗೊತ್ತಾಗಲ್ಲ ನಮ್ಗೆ ಹೆಂಗ್ ಇಡ್ತಾ ಇದ್ದಾರೆ. ಬರುತ್ತೆ ಬರುತ್ತೆ ಅಂತಾರೆ, ಬಂದ ಮೇಲೆ ಎಷ್ಟು ಬಂದಿದ್ದು ಏನು ಇರಲ್ಲ, ಬೇರೆ ಡಿವಿಷನ್ ಇಂದ ನಾನು ತಿಳ್ಕೊಂಡು ಆಮೇಲೆ ಅವ್ರಿಗೆ ಅಟ್ಯಾಕ್ ಮಾಡಕ್ ಹೋದಾಗ ಅವಾಗ ಹೇಳ್ತಾರೆ. ಅದು ಇಷ್ಟೇ ಬಂದಿದ್ದೆ, ನಾ ಕೊಡಕ್ಕಾಗಲ್ಲ, ಅಷ್ಟು ಮಾಡಲ್ಲ. ಹಿಂಗಾದ್ರೆ ಎಲ್ರಿಗೂ ಈಗ ಸುಮಾರು ಒಂದು 7 ಜನ ಸೇರ್ತಾ ಇದೀವಿ. ಈಗ ಇನ್ಕ್ರೀಸ್ ಆಗುತ್ತೆ ನಂಬರ್ಸ್. ಪ್ಲಸ್ ಇನ್ನೊಂದೇನಂದ್ರೆ ನನ್ಗೇನ್ ಮೊದ್ಲಿಗೆ 40% ಅಂತ ಹೇಳ್ತಾ ಇದ್ರಲ್ಲ, ಅದೇನ್ ಕಡಿಮೆ ಆಗಿಲ್ಲ, ಇನ್ನು 4-5% ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ಸಣ್ಣ ನೀರಾವರಿ ಇಲಾಖೆಲೇನು? ಹೌದು ಹೌದು ಹೌದು. ಧಾರವಾಡದಲ್ಲಿ ಮಾತ್ರ ಅಥವಾ ಎಲ್ಲ ಕಡೆನು? ಎಲ್ಲ ಕಡೆನು. ಪರ್ಟಿಕ್ಯುಲರ್ ಈಗ ಧಾರವಾಡದಿಂದ ಮಾತಾಡ್ತಾ ಇರೋದು? ಹೌದು, ನಾವು ಈಗ ಧಾರವಾಡದ ಮಾತಾಡ್ತೀವಿ, ಬಟ್ ಬೇರೆ ಕಡೆ ಕೇಳಿದ್ರೆ ಕೂಡ ಅಲ್ಲಿ ಕೂಡ ಅದೇ ಸಿಚುವೇಶನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲ ವರ್ಕ್ ಮಾಡಿದಿರಾ ಧಾರವಾಡ ಭಾಗದಲ್ಲಿ? ನಾವು ಉಂಡಿ ಧಾರವಾಡ ಅಷ್ಟೇ ಮಾಡೋದು ನಾವು. ಹೌದಾ? ಮೊದಲಿಗೆಲ್ಲ ಮಾಡ್ತಿದ್ವಿ, ಈಗ 61 ವಯಸ್ಸು ಬಿಟ್ಟಿದೀವಿ ಅಷ್ಟೇ. ಈಗ ಇವ್ರು ಕೇಳಿದಾರ? ಯಾರು? ಈಗಿರ್ತಕ್ಕಂತ ಇಂಜಿನಿಯರ್ಗಳು. ಹಾ, ಈಗ LOC ಗೆ ಮೊದಲಿಗೆ ಹಳೆ ಕಾಂಗ್ರೆಸ್ BJP ಗಿಂತ ಮೊದಲು ದುಡ್ಡು ಇರಲಿಲ್ಲ, ಏನು ಪೇಮೆಂಟ್ ಕೊಡ್ತಾ ಇರಲಿಲ್ಲ. BJP ಬಂದ ಮೇಲೆ ಚಾಲು ಆಯ್ತು, 7% 8% ಸ್ಟಾರ್ಟ್ ಆಗಿದ್ದು 13-14 ವರೆಗೆ ಹೋಯ್ತದೆ. ಈಗ ಮತ್ತೆ ಹೊಳ್ಳಿ ಅದು 8-9-10 ಬರ್ತಾ ಇದೆ ಮತ್ತೆ LOC ಗೆ. ಈಗಿರ್ತಕ್ಕಂತ ಈ ಇಂಜಿನಿಯರ್ಗಳ ಮೇಲೆ ಏನ್ ಆರೋಪ? ಧಾರವಾಡ ಭಾಗದಲ್ಲಿ ಇರ್ತಕ್ಕಂತ ಇಂಜಿನಿಯರ್ಗಳ ಮೇಲೆ ನಿಮ್ದು? ಅವ್ರ ಆಫೀಸ್ಗೆ ಸರಿ ಬರ್ತದೆ. ನಾವು ಇಂಜಿನಿಯರ್ ಮೇಲೆ ಅಂತ ಅಲ್ಲ, ಇಂಜಿನಿಯರ್ ಹೇಳ್ತಾ ಇದೀವಿ, ಪ್ಲಸ್ ಈ ಸರ್ಕಾರದ ದುಡ್ಡೇ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಈಗ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಸ್ಟೆಪ್ ಬೈ ಸ್ಟೆಪ್ ಇದನ್ನ ಎಕ್ಸಲರೇಟ್ ನೋಡ್ತಾ ಇದೀವಿ, ಬೇರೆ ಜನ ಪೊಲಿಟಿಕಲ್ ವ್ಯೂಗಳನ್ನ ಹೆಲ್ಪ್ ತಗೊಂಡು. ಹೌದಾ? ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಹೆಲ್ಪ್ ತಗೊಳ್ತಾ ನೋಡ್ತಾ ಇದೀವಿ. ಎಷ್ಟು ಜನ ಕಾಂಟ್ರಾಕ್ಟರ್ಸ್ ಇದೀರಂತಾವು? ನಾವು ಭಾಳ ಜನ ಇದ್ದೀವಿ ಸರ್, ನಾವು ಹಂಗೆ ಇಲ್ಲಿ ಧಾರವಾಡ ಜನ ಇರೋದು ಒಂದು 200-300 ಜನ ಇದ್ದೀವಿ. ಬಟ್ ಇವತ್ತಿಗೆ ಇಮಿಡಿಯೇಟ್ ಆಗಿ ನಾವು ಇವತ್ತೇನೋ ಲೋಕಾಯುಕ್ತ ಬರ್ತಾರೆ ಅಂತ ಸುದ್ದಿ ಬಂತು ನಮಗೆ ಡಿವಿಷನ್ಗೆ. ನಾವು ಒಂದು 7 ಜನ ಹೋಗ್ತಾ ಇದ್ದೀವಿ ಈಗ, ಮತ್ತೆ ಇದು ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಂಡೆ ಬರ್ತೀವಿ ನಾವೀಗ. ಹೌದಾ? ಈಗೇನು ಅಲ್ಲೇ ಅಲ್ಲೇ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ಮಾಡೋದ್ರೆ ಅಲ್ಲೇ ನಾವು ಸ್ಟ್ರೈಕ್ ಅಂತ ಸ್ಟ್ರೈಕ್ ಮಾಡ್ತಾ ಕೂಗಾಡ್ತಾ ಇದೀವಿ ಇವತ್ತು ಬಂದಲ್ಲಿ. ಹೌದು, ಇದು ಯಾಕಂದ್ರೆ ಕತ್ತೆಗೆ ಲತ್ತೆ ಪೆಟ್ಟಬೇಕು, ಸುಮ್ಮನೆ ಸುಮ್ಮನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಕೇಳ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಗೊಂಡ್ರೆ ಏನ್ ಹೇಳ್ತಾವ್ರೆ? ನಿನ್ನೆ ಎಸ್ ಸಿ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದಾಗಿದ್ದೆ, ಅವ್ರು ಏನು ಉತ್ತರಣೆ ಕೊಡ್ತಾ ಇಲ್ಲ. ಸಜಿತ್ ಸಾಹೇಬ್ರು ಅವ್ರ ಯಾವೋ ಇದ್ರು ಇಲ್ಲಿ ಬೆಳಗಾವದಲ್ಲಿ ಮಡಿವಾಳ ಅಂತ, ಅವ್ರಿಗೆ ಒಬ್ಬರಿಗೆ ಧಾರವಾಡಕ್ಕೆ ಬಂದಿದ್ದಾರೆ. ಅವ್ರು ನಾ ಮಾತಾಡ್ತೀನಿ ಸಜಿತ್ ಸಾಹೇಬ್ರ ಹತ್ರ, ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಎಲ್ಲ ಹೇಳ್ತಾ ಇದಾರೆ, ಬಟ್ ಏನಾಗ್ತಾ ಇಲ್ಲ. ಅದು ಅವರಿಂದ ಏನು ರೆಸ್ಪಾನ್ಸ್ ಇಲ್ಲ. ಹಂಗಾರೆ ಈಗ ಅಲ್ಲಿ ಡಬಲಿ ಅವರು ಸಹ ಇದು ಮಾಡ್ತಾ ಇದ್ದಾರೆ. ಡಬಲಿ ಅವರು ನಿನ್ನೆ ಓಡೋಗ್ಬಿಟ್ರು ಎಲ್ಲ ಬೆಂಗಳೂರಿಗೆ, ಮೊನ್ನೆ ಒಂದು ಅಷ್ಟು ದುಡ್ಡು ಬಂದಿತ್ತು ಎಲ್ಲ ಹಾಕೋರ್ಗೆ ಹಾಕಿ ರಾತ್ರಿ ಬೆಂಗಳೂರಿಗೆ ಹೋಗ್ಬಿಟ್ರು. ಹೌದಾ? ಹೀಗೆ ನಡೀತಾ ಇದೆ. ಮೊದ್ಲಿದ್ದಾಗ ಹಿಂಗೆ ನಡೀತಾ ಇತ್ತು ಅಥವಾ ಈಗಿರ್ತಕ್ಕಂಥ ಡಬಲಿ ಇದ್ದಾಗ ಮಾತ್ರ ಹಿಂಗೆ ನಡೀತಾ ಇದೆಯೋ? ಇಲ್ಲ, ಮೊದ್ಲಿಗಿದ್ದಾಗೆಲ್ಲ ಟ್ರಾನ್ಸ್ಪರೆನ್ಸಿನೇ ಇರುತ್ತೆ. ಡಬಲಿ ಇದ್ದಾಗೆಲ್ಲ ಇಷ್ಟು ಬಂತು, ಇದು ಬಂದಿದ್ದೀರಿ, ನಾವು ಇಷ್ಟು ಹಾಕೋಕ್ಕಾಗತ್ತೆ, ಇಷ್ಟು ಹಾಕೋಕ್ಕಾಗಲ್ಲ, ಹಿಂಗೆ ನಡೀತಾ ಇತ್ತು. ಅದು ಕೇಳೋತಿದ್ದ ಮೊದಲಿಗೆ ಗೊತ್ತಾಗ್ತಿತ್ತು. ಈಗ ಈಗ ಇವ್ರ ಹತ್ರನೇ ಇರುತ್ತೆ ಎಲ್ಲ, ಏನು ಗೊತ್ತೇ ಆಗಲ್ಲ ಯಾರು ಬಂತು ಎಷ್ಟು ಬಂತು ಅಂತ. ನಿಮ್ದು ಎಷ್ಟು ಬರ್ಬೇಕಾಗಿದೆ ಈಗ? 2 ಕಾಲು 2-10.
ಎಷ್ಟು 2,10,00,000? ಹಾಗೆ ಬಹಳ ಇದೆ ಜನರದು. ಈಗ ನಿಮ್ಮ ಹೆಸರು? ನಾನು ಸಣ್ಣ ಕಾಂಟ್ರಾಕ್ಟರ್ ಲಕ್ಷ್ಮಣ್ ನರಸಾಪುರ್. ಲಕ್ಷ್ಮಣ್ ನರಸಾಪುರ್. ನಾನು ಅತಿ ಸಣ್ಣ ಕಾಂಟ್ರಾಕ್ಟರ್ ಕಂಪೇರಿಟಿವ್ಲಿ. ನನಗೆ ಇದೇ ಸಮಯ ಒಂದು ಕಾಲು ವರ್ಷ ಅತಿ ಬಂದಿಲ್ಲ. ಇದೇ ಕಾರಣಕ್ಕೆ ಹೋದ ವರ್ಷ ಈ ವರ್ಷ ಸ್ಟ್ರೆಸ್ ಅಲ್ಲಿ 2 ಸಲ ಹಾರ್ಟ್ ಅಟ್ಯಾಕ್ ಆಗಿ 3 ಸಂತ ಇದು. ಈಗ ನಮ್ಗೆ ತರ್ಕೊಳಕ್ ಆಗ್ತಾ ಇಲ್ಲ. ಆಯ್ತು ತೊಳೆ, ನಾನು ಗಮನಕ್ಕೆ ತಗೋಬರ್ತೀವಿ. ಇನ್ನಾದ್ರೂ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜು ಅವರು ಇಲ್ಲಿ ಸೂಕ್ತ ತನಿಖೆ ಮಾಡಿಸಿದ್ರೆ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ಧಾರವಾಡ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.